ಡಾಕ್ಟರ್. ಕುಡಿಸಿ ಬಾಗಲಕೋಟೆ ರೈಲ್ವೆ ಮಾರ್ಗ ಶತಮಾನಗಳಿಂದ ಈ ಭಾಗದ ಜನರ ಒಂದು ಕನಸಿನ ಕೂಸಿದು. ಮಾನ್ಯ ಮುದೋಳದ ಗೋರ್ಪಡೆ ಮಹಾರಾಜರು ಮತ್ತು ಜಮಖಂಡಿಯ ಪಟವನ ಮಹಾರಾಜರು ಈ ಯೋಜನೆ ಕಾರ್ಯರೂಪಕ್ಕೆ ಬರಬೇಕು, ಈ ಭಾಗದ ಜನರಿಗೆ ರೈಲ್ವೆ ಸೌಲಭ್ಯ ಸಿಗಬೇಕಂತೇಳಿ ಭಾಳಷ್ಟು ಪ್ರಯತ್ನ ಮಾಡಿ ಒಂದು ಶತಮಾನ ಆದರೂ ಕೂಡ ಮುಂದೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಇಲ್ಲೇ ಬಂದಂಥ ಸರ್ಕಾರಗಳು ನಮ್ಮ ದೇಶದಲ್ಲಿ ಅವು ಯಾವ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲರಾದರು. ತದನಂತರ 2006, 2007, 2008 ನಿರಂತರವಾಗಿ ಬಾಗಲಕೋಟೆ ಮತ್ತು ಬೆಲಗಾಂ ಈ ಎರಡು ಜಿಲ್ಲೆಯ ಜನ ದೊಡ್ಡ ಜನಾಂದೋಲನ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಬಂದು ಆಚರಣೆ ಮಾಡಿ ಸರ್ಕಾರಗಳಿಗೆ ಬಿಸಿ ತಟ್ಟಿಸಿ 816 ಕೋಟಿ ರೂಪಾಯಿ ವೆಚ್ಚದಲ್ಲಿ 142 ಕಿಲೋಮೀಟರ್ ಬಾಗಲಕೋಟೆಯಿಂದ ಕುಡಿಸಿಗೆ ಈ ರೈಲು ಮಾರ್ಗ ಅನುಷ್ಠಾನಕ್ಕೆ ಬಂತು. ಬಂಧುಗಳೇ, ದುರ್ದೈವ ನಮ್ಮ ರಾಜಕಾರಣಿಗಳ ನಿರ್ಲಕ್ಷ್ಯ, ನಮ್ಮ ಸರ್ಕಾರಗಳ ಮಲತಾಯಿ ಧೋರಣೆಯಿಂದ 816 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಅವರ ವಿಳಂಬತೆಯಿಂದ, ಅವರ ಮಲತಾಯಿ ಧೋರಣೆಯಿಂದ, ಅವರ ನಿರ್ಲಕ್ಷ್ಯದಿಂದ ಇವತ್ತು 4,000 ಕೋಟಿ ರೂಪಾಯಿಗೂ ಮಿಕ್ಕಿ ನಾವು ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರ. ಆದರೆ ಈ ಯೋಜನೆ 2016ನೇ ಇಸವಿಯಲ್ಲಿ ಬಾಗಲಕೋಟೆಯಿಂದ ಕುಡಿಸಿಗೆ ತಲುಪಬೇಕಾಗಿತ್ತು. ಇವರ ಒಂದು ನಿಷ್ಕಾಳಜಿಯಿಂದ 2022 ಆದರೂ ಕೂಡ ಈ ಯೋಜನೆ ಪೂರ್ಣಗೊಳ್ಳಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಜ್ಜಿಡೋನಿಯವರಿಗೆ 33 ಕಿಲೋಮೀಟರ್ಗೆ 580 ಎಕರೆ ಜಮೀನನ್ನು ಮಾನ್ಯ ಬಾಗಲಕೋಟೆ ಭೂಸ್ವಾಧೀನ ಅಧಿಕಾರಿಗಳು ಭೂಸ್ವಾಧೀನ ಮಾಡಿಕೊಂಡು ಕೊಟ್ಟು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಿದ ಪ್ರತಿಫಲವಾಗಿ ಇವತ್ತು 33 ಕಿಲೋಮೀಟರ್ಗೆ ಗಾಡಿ ಓಡಾಡಕತ್ತೈತಿ. ಅದರಂತೆ ಇನ್ನೂ ಉಳಿದ 109 ಕಿಲೋಮೀಟರ್ ಕಜ್ಜಿಡೋನಿಯಿಂದ ಕುಡಿಸಿವರೆಗೂ ನಾನು ಸರ್ಕಾರಗಳಿಗೆ ಸಲಹೆ ಕೊಡ್ತೀನಿ, ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ಕಜ್ಜಿಡೋನಿಯಿಂದ ಪ್ರತಿ 20 ಕಿಲೋಮೀಟರ್ಗೆ ಒಂದು ಗುತ್ತೇದಾರರನ್ನು ನೇಮಕ ಮಾಡಬೇಕು. ಆ ಗುತ್ತೇದಾರರನ್ನು 24 ತಿಂಗಳಕ್ಕೆ ಅವಧಿಯನ್ನು ನಿಗದಿಪಡಿಸಬೇಕು. ಅಂದರೆ ಬಾಗಲಕೋಟೆಯಿಂದ ಕುಡಿಸಿವರೆಗೆ ಪೂರ್ಣ ಪ್ರಮಾಣ 2 ವರ್ಷದಲ್ಲಿ ರೈಲ್ವೆ ಸೇವೆ ಪ್ರಾರಂಭ ಆಗತ್ತೆ ಅಂತೇಳಿ ನಾನು ಸಲಹೆಯನ್ನು ಕೊಡ್ತೀನಿ. ಇವರು ಏನಾರ ಜನರ ಒಂದು ಬೇಡಿಕೆ ಅಂತೆ, ಜನರ ಒಂದು ಅಪೇಕ್ಷೆ ಅಂತೆ, ಜನರ ಒಂದು ನಿರೀಕ್ಷೆ ಅಂತ ಇವರು ಜನಪ್ರತಿನಿಧಿಗಳು ಸರ್ಕಾರಗಳು ಕೆಲಸ ಮಾಡಿಲ್ಲ ಅಂದರೆ ನಾವು 17ನೇ ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಕಚೇರಿಯಿಂದ ಅರೆಬತ್ತಲೆಯಾಗಿ ಬಾಗಲಕೋಟೆಯಿಂದ ನಮ್ಮ ಅರೆಬತ್ತಲೆ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ. ಅದನ್ನು 18ನೇ ತಾರೀಕಿಗೆ ಕಜ್ಜಿಡೋನಿಯಲ್ಲಿ ಸರಕು ಸಾಗಾಣಿಕೆಯನ್ನು ಇವರು ನಡೆಸ್ಯಾರಲ್ಲ ಅದನ್ನು ಸ್ಥಗಿತಗೊಳಿಸ್ತೀವಿ. ಅದರಂತೆ 19ನೇ ತಾರೀಕಿನಿಂದ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗತ್ತೆ. ನಾವು ಲೋಕಾಪುರ ಬಸವೇಶ್ವರ ಸರ್ಕಲದಲ್ಲಿ ಜನಪ್ರತಿನಿಧಿಗಳಿಗೆ ಅಧಿವೇಶನಕ್ಕೆ ಹೋಗಲಾರದಂಗೆ ನಾವು ತಡೀತೀವಿ. ಅದರಂತೆ ಇಡೀ ಜಿಲ್ಲಾದ್ಯಂತ ನಾವು ಅರೆಬತ್ತಲೆಯ ಪಾದಯಾತ್ರೆಯನ್ನು ಹಾಕ್ಕೊಂಡು ಮುದೋಳ, ಜಮಖಂಡಿ, ರಬಕೈ, ಬನಹಟ್ಟಿ, ತೇರದಾಳ್, ಹಾರೋಗಿರಿ ಮತ್ತು ಕುಡ್ಚಿ ನಗರಗಳಲ್ಲಿ ಬೃಹತ್ ಪ್ರಮಾಣದೊಳಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬಿಸಿ ತಟ್ಟಿಸುವಂಥ ಚಳವಳಿಗಳನ್ನು, ಬಂದ್ಗಳನ್ನು ಮತ್ತು ಉಗ್ರ ಸ್ವರೂಪದ ಹೋರಾಟವನ್ನು ನಾವು ಮಾಡ್ತೀವಿ. ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು, ಸರ್ಕಾರಗಳು ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಈ ಯೋಜನೆಯನ್ನು ಪೂರ್ಣಗೊಳಿಸುವ ಚಿಂತನೆ ಮಾಡಬೇಕಂಥೇಳಿ ಅವರಿಗೆ ಒತ್ತಾಯವನ್ನು ಮಾಡ್ತೀನಿ. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಗ್ರಾಮಾಂತರ ಭಾಗದಿಂದ, ಮುದೋಳ ಭಾಗದಿಂದ 25,000 ಕೋಟಿ ರೂಪಾಯಿ ಆದಾಯವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಪಾವತಿ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೆ ನಿಮಗೆ ಒತ್ತಾಯ ಏನು ಮಾಡ್ತೀವಿ ಅಂತಂದರೆ, ನಮ್ಮ ತೆರಿಗೆಯನ್ನು ನೀವು ಏನು ಪಡ್ಕೋತಿರಲ್ಲ ಅಷ್ಟೇ ಪ್ರಾಮಾಣಿಕವಾಗಿ ಕುಡಿಸಿ ಮತ್ತು ಬಾಗಲಕೋಟೆ ರೈಲ್ವೆ ಮಾರ್ಗವನ್ನು ಶೀಘ್ರವಾಗಿ ನೀವು ಕಾಮಗಾರಿ ಪ್ರಾರಂಭಿಸಬೇಕು. ಇಲ್ಲದಿದ್ದರೆ ನಾವು ಬೀದಿಗಿಡದ ಹೋರಾಟ ಮಾಡ್ಕೇಸಿಂದ ನಿಮ್ಮನ್ನು ಮನೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಶಿಕ್ಷಣ ಕ್ಷೇತ್ರದಲ್ಲಿ 49 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಬೋಧನೆ ನೀಡುತ್ತಾ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲೇ ಪ್ರತಿಷ್ಠೆ ಪಡೆದಿರುವ ಶಾಲೆ ಬಿಲ್ ಮೆಮೋರಿಯಲ್ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ರೋಟರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುಧೋಳ. ನಮ್ಮಲ್ಲಿ ಸಿಬಿಎಸ್ಇ ಕೇಂದ್ರೀಯ ಮಾದರಿಯ ಪಠ್ಯಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ. 2022-23ನೇ ಸಾಲಿನ ಪ್ಲೇಹೋಮ್ದಿಂದ 10ನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಶಿಸ್ತುಬದ್ಧವಾದ ಕಲಿಕೆಗೆ ಇಲ್ಲಿ ಪ್ರಥಮ ಆದ್ಯತೆ. ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಪಾಠ ಬೋಧನೆ, ಮಕ್ಕಳ ವೈಯಕ್ತಿಕ ಕಾಳಜಿ, ವಾರಕ್ಕೊಮ್ಮೆ ಕಿರುಪರೀಕ್ಷೆಯ ಮೂಲಕ ಮಕ್ಕಳ ಪ್ರಗತಿ ಪರಿಶೀಲಿಸಲಾಗುವುದು.
ಶಾಲೆಯಲ್ಲಿ ಇಂಗ್ಲಿಷ್ ವಾತಾವರಣವಿರುವುದರಿಂದ ನಿಮ್ಮ ಮಗು ಬಹುಬೇಗ ಇಂಗ್ಲಿಷ್ನಲ್ಲಿ ಮಾತನಾಡಲು ಕಲಿಯಬಹುದು. ಕಲಿಯುವಿಕೆಯು ಇಲ್ಲಿ ಆಟದಂತಿರುತ್ತೆ. ಇದರಿಂದ ಯಾವುದೇ ಒತ್ತಡವಿಲ್ಲದೆ ನಿಮ್ಮ ಮಗು ಕಲಿಯಬಹುದು. ಅಲ್ಲದೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪಾಲಕರೊಂದಿಗೆ ನಿರಂತರ ಸಂಪರ್ಕ ಇದು ಕಲಿಕೆಯಲ್ಲಿನ ಕಷ್ಟಗಳನ್ನು ದೂರ ಮಾಡುತ್ತೆ. ಸ್ಮಾರ್ಟ್ ಬೋರ್ಡ್, ಯೋಗ ಮತ್ತು ಸಂಗೀತ ಕ್ಲಾಸ್ಗಳನ್ನು ಅಳವಡಿಸಲಾಗುವುದು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.